ಜನ್ಮ ದಿನೋ ಇಂದು ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಿಸಲು ನಮಗೆ ಸೌಭಾಗ್ಯ ಒದಗಿ ಬಂದಿರುವುದು ಶ್ರೀ ದೇವರ ಅನುಗ್ರಹ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಶ್ರೀ ಜಯರಾಜ್ ಶೆಟ್ಟಿ ಕುಳೂರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ಜೋರಾದ ಕೈಚಪ್ಪಲೆಯೊಂದಿಗೆ ನಮ್ಮ ವೇದಿಕೆಗೆ ಸ್ವಾಗತಿಸಬೇಕು. ಎಲ್ಲ ಸದಸ್ಯರು ಕೂಡ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಇದೀಗ ನಿಮಗೆಲ್ಲರಿಗೂ ಚಿರಪರಿಚಿತರಾದಂಥ ಜಯರಾಜ್ ಶೆಟ್ಟಿ ಕುಳೂರು 1987 ಮಾರ್ಚ್ 24ರಂದು ಜನಿಸಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೂಳೂರು ಶಾಲೆಯಲ್ಲಿ ಗೈದು ಆ ಬಳಿಕ ಬೇಕೂರು ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಂಗಳೂರು ನಾರಾಯಣ ಗುರು ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದುಕೊಂಡು ಆ ಬಳಿಕ ಮೆಡಿಕಲ್ ರೆಪ್ ಆಗಿ ತನ್ನ ಕಾಯಕವನ್ನು ಕಂಡುಕೊಂಡಿರುವಂತಹ ಪೂರ್ವ ಸಜ್ಜನ ಸಹೃದಯಿ ಇವ ಮುಂದಾಳು. ಈ ಸಂದರ್ಭದಲ್ಲಿ ಇವರ 32ನೇ ವರ್ಷದ ಜನ್ಮ ದಿನವನ್ನು ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದಲ್ಲಿ ಈ ಒಂದು ಸಂತೋಷದ ಕ್ಷಣದಲ್ಲಿ ಆಚರಿಸಲು ಸೌಭಾಗ್ಯ ಒದಗಿ ಬಂದಿರುವುದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾವು ಭಾವಿಸ್ತಾ ಅವರಿಗೆ ನಾವೆಲ್ಲರೂ ಶುಭ ಹಾರೈಸುವ ಈ ಸಂದರ್ಭ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ಗೌರವ ಮಾರ್ಗದರ್ಶಕರಾಗಿರುವ ಶ್ರೀ ರಾಜಬೆಳ್ಚಪ್ಪಾಡ ಅವರು. ಒಂದು ಮಾತಿನ ಮೂಲಕ ಅವರಿಗೆ ನಮ್ಮ ವತಿಯಿಂದ ಒಂದು ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತೇವೆ. ಜೈ ಶ್ರೀರಾಮ್ ಸೇವಾ ಸಂಸ್ಥೆಯ ಒಬ್ಬ ಕಾರ್ಯಕರ್ತ, ನಿರಂತರವಾಗಿ ಸೇವೆ ಮಾಡುತ್ತಾ ದುಡಿಯುವಂಥ ಒಂದು ವ್ಯಕ್ತಿ. ನಿನ್ನೆ ರಾತ್ರಿ ಸಮಯದಲ್ಲಿ ಗೊತ್ತಾಯಿತು ಅವರು ಹುಟ್ಟಿದ ಹಬ್ಬ. ನಮ್ಮ ಜೈ ಶ್ರೀರಾಮ್ ಸೇವಾ ಸಂಸ್ಥೆ 3ನೇ ವರ್ಷಕ್ಕೆ ಪಾದಾರ್ಪಣೆ ಇಡುವಂಥ ಈ ಸಂದರ್ಭದಲ್ಲಿ ಜಯರಮಣ್ಣನ ಹುಟ್ಟುಹಬ್ಬವನ್ನು ಆಚರಿಸುವ ನಮ್ಮೆಲ್ಲರ ಭಾಗ್ಯ. ಇನ್ನು ಮುಂದೆ ಅವರ ಎಲ್ಲ ಕಾರ್ಯಗಳಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ದಾಂಪತ್ಯ ಜೀವನಕ್ಕೂ ನಿಶ್ಚಿತಾರ್ಥವನ್ನು ಮಾಡಿಟ್ಟಿದ್ದಾರೆ. ಎರಡು ಕುಟುಂಬ ಒಟ್ಟಾಗುವ ಸಮಯವೂ ಇದೆ. ಈ ಎಲ್ಲ ಕಾರ್ಯಗಳಿಗೆ ಬೇಕಾದಂಥ ಸಕಲ ಸಂಪತ್ತನ್ನು ಕೊಟ್ಟು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಉದ್ಯೋಗದ ಜಾಗದಲ್ಲಿ ಐಶ್ವರ್ಯದ ಗುರುಕಾರ್ಮಿದೆ ಮಹಾಲಕ್ಷ್ಮಿಯನ್ನು ಪ್ರಾಪ್ತಿ ಮಾಡುತ್ತಾ ನೆನೆಸಿದಂಥ ಕಾರ್ಯಗಳನ್ನೆಲ್ಲ ಜಯಗೂಡಿಸುತ್ತಾ ಇನ್ನೂ ಸಹ ಈ ಸಮಾಜ ಸೇವೆಯನ್ನು ಮಾಡುವಂಥ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮಾರ್ಚ್ 24ರ ಈ ಸುದಿನ ಏನಿದೆಯೋ ಅದು ಜಯರಾಜ್ ಶೆಟ್ಟಿಯವರ ಒಂದು ಜನ್ಮದಿನ. ಅದರ ಒಟ್ಟಿಗೆ ನಮ್ಮ ಈ ಜಯಶ್ರೀರಾಮ್ ಸಂಸ್ಥೆಯ ಒಂದು ವಾರ್ಷಿಕ ಸಂಭ್ರಮ, ಜೊತೆಗೆ ಈ ಒಂದು ವಾರ್ಷಿಕ ಸಂಭ್ರಮ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಬೇಕಾದ್ರೆ ಕಳೆದ 4 ತಿಂಗಳ ಹಿಂದೆ ನಮ್ಮ ಜಯರಾಜ್ ಶೆಟ್ಟಿ ನಮ್ಮ ಇವರೆಲ್ಲರ ಜೊತೆಗೂಡಿ ಜಯರಾಜ್ ಶೆಟ್ಟಿಯವರು ಇದರ ಒಂದು ನೇತೃತ್ವವನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಹೊಣೆಗಾರಿಕೆ ಅವರದು. ಯಾಕಂದೇಳಿ ಹೇಳಿದೆ, ಪ್ರತಿ ದಿನ ರಾತ್ರಿ ಅಹೋರಾತ್ರಿ ನಮ್ಮ ಸಂಸ್ಥೆಗಾಗಿ ದುಡಿಯುತ್ತಿರುವಂಥ ಓರ್ವ ಸಜ್ಜನ. ಈ ಸಂದರ್ಭದಲ್ಲಿ ಮತ್ತೊಂದು ಒಂದು ಸಂತೋಷದ ಸಂಗತಿ ಏನಂದರೆ ಸೌಮ್ಯ ಎಂಬುವರೊಡನೆ ಇವರ ವಿವಾಹವು 24ರಂದು ಮರಿಕೆ ಹಾಲ್ನಲ್ಲಿ ಇವರ ಒಂದು ವಿವಾಹ ಕಾರ್ಯ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ಮುಂಚಿತವಾಗಿ ಅವರಿಗೆ ಶುಭವನ್ನು ಹಾರೈಸುವುದರ ಜೊತೆಗೆ ನಾವೆಲ್ಲರೂ ಸಂಭ್ರಮಯುತವಾಗಿ ಈ ಹುಟ್ಟುಹಬ್ಬವನ್ನು ಆಚರಿಸೋಣ. ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪ್ರಾರ್ಥನೆ ಅವರಿಗೆ ಪ್ರಾಪ್ತಿಯಾಗಲಿ ಎಂದು ಹಾರೈಸುತ್ತಾ ನಮ್ಮ ಮುಂದಿರುವಂಥ ಸಿಹಿಯನ್ನು ಕತ್ತರಿಸುವ ಮೂಲಕ ಕೇವಲ ಸಂಖ್ಯೆ, ಆದರೆ ಯೌವನ ಆಗಲಿ ಬಾಲ್ಯ ಆಗಲಿ ಅದರ ಮನಸ್ಸಿಗಿರುವಂಥದ್ದು. ಶುಭಾಶಯ ಸಲ್ಲಿಸುತ್ತೆ ಒಂದು ಗೀತೆಯನ್ನು ಇವತ್ತಿನ ಬರ್ಡೇ ಬಾಯ್ಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ ನಗುತ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೂ. ಅವರಲ್ಲ ಕನಸು ನನಸಾಗ್ಲಿ
ದೇವರ ಆಶೀರ್ವಾದ ಸದಕಾಲ ಅವರ ಮೇಲೆ ಇರಲಿಂತ ಬಂದಂಥ ಎಲ್ಲ ಅತಿಥಿಗಳ ಪರವಾಗಿ ಹಾಗೆ ನಮ್ಮ ಒಂದು ತಂಡದ ಪರವಾಗಿ ಶುಭಾಶಯ ಸಲ್ಲಿಸುತ್ತಾ ಹೀಗೆ ಚಿರಕಾಲ ನಗು ನಗುತ್ತಾ ಅವರೆಲ್ಲ ಒಂದು ನಿರೀಕ್ಷೆಗಳು ಸಾಕಾರಗೊಳ್ಳಿಂತ ಹಾರೈಕೆ ಅತಿಥಿಗಳ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಕೂಡ ಅವರಿಗೆ ಪ್ರೀತಿಪೂರ್ವಕವಾದ ಒಂದು ಹುಟ್ಟುಹಬ್ಬದ ಶುಭಾಶಯ